ಪೇಟೆ ಮೈದಾನದಲ್ಲಿ ಯಥಾಸ್ಥಿತಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮೇಲ್ಮನವಿ ಸಲ್ಲಿಸಿದೆ. ಈಗ ವಕ್ಫ್ ಬೋರ್ಡ್ ವಿರುದ್ಧ ಮುತಾಲಿ ಕಿಡಿಕಾರಿದ್ದಾರೆ. ಸರ್ಕಾರದ ವಿರುದ್ಧವೇ ವಕ್ಫ್ ಬೋರ್ಡ್ ಅರ್ಜಿ ಸಲ್ಲಿಸಿದೆ. ಸರ್ಕಾರದ ನಿರ್ಧಾರಗಳನ್ನೇ ವಕ್ಫ್ ಬೋರ್ಡ್ ಪ್ರಶ್ನೆ ಮಾಡಿದೆ. ವಕ್ಫ್ ಬೋರ್ಡ್ ನಿಂದ ಶಫಿ ಸಾಅದಿ ಅನ್ನ ಕೂಡಲೇ ಸಸ್ಪೆಂಡ್ ಮಾಡಬೇಕು ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಚಾಮರಾಜಪೇಟೆಯ ಮನೆ ಮನೆಗೂ ಗಣೇಶನ ಫೋಟೋ ನೀಡಿ ಜಾಗೃತಿಯನ್ನು ಮೂಡಿಸುತ್ತೇವೆ. ಹುಬ್ಬಳ್ಳಿಯಲ್ಲಿ ಶ್ರೀರಾಮ ಸೇನೆ ಸಂಸ್ಥಾಪಕ ಪ್ರಮೋದ್ ಮುತಾಲಿಕ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಪೀಸ್ಮೆಂಟ್ ದಿಂದ ಅವರನ್ನು ಬೆಳೆಸಿದ ರೀತಿ ಹೀಗಾಗಿ ಇದಾಗಬಾರದು. ನಮ್ಮ ದೇಶದಲ್ಲಿ ಸಾರ್ವಜನಿಕ ಗಣೇಶೋತ್ಸವ ಕೂತ್ಕೊಳ್ಳಕ್ಕೆ ನಾವು ಭಿಕ್ಷೆ ಬೇಡುವಂತ ಪರಿಸ್ಥಿತಿ ನಿರ್ಮಾಣ ಮಾಡಿದರು. ನಾವು ಕೋರ್ಟಿಗೆ ಹೋಗಿ ವಾದ ಮಾಡುವಂತ ವಿಷಯವನ್ನ ಇವತ್ತು ನಿರ್ಮಾಣ ಮಾಡಿದರು. ನಾನು ಹೇಳ್ತೀನಿ, ಮುಸ್ಲಿಂ ಕಿಡಿಗೇಡಿಗಳು ಅಂಜುಮನ್ ಇಸ್ಲಾಂ ವಕ್ಫ್ ಬೋರ್ಡ್ ಸೋ ನಾನು ಇನ್ನೊಂದು ಈ ಸಂದರ್ಭದಲ್ಲಿ ಹೇಳ್ತೇನೆ, ವಕ್ಫ್ ಬೋರ್ಡಿನ ಅಧ್ಯಕ್ಷ ರಾಜ್ಯದ ಅಧ್ಯಕ್ಷ ಶಫಿ ಅಸಾದ್ ಅವರನ್ನು ಸಸ್ಪೆಂಡ್ ಮಾಡಬೇಕು. ಸರ್ಕಾರದ ಒಂದು ಭಾಗ ಆಗಿ ಸರ್ಕಾರದ ವಿರುದ್ಧ ಹಿಂದೂ ವಿರುದ್ಧ ಇವತ್ತು ಗಣೇಶನ ವಿರುದ್ಧ ಸುಪ್ರೀಂ ಕೋರ್ಟ್ ವರೆಗೆ ಹೋಗಿ 3 ದಿನ ಕೂತ್ಕೊಂಡು ಒಬ್ಬೊಬ್ಬ ವಕೀಲರಿಗೆ 25 ಲಕ್ಷ ರೂಪಾಯಿ ಯಾರದ್ರಿ ಶಫಿ ಅವರೇ ಯಾರದ್ರಿ ಸರ್ಕಾರದ ಕೊಟ್ಟು ನಮ್ಮ ವಿರುದ್ಧನೇ ಇವತ್ತು ನೀವು ಶಡ್ ಹೊಡಿತಾ ಇದ್ದೀರಿ. ನಾನು ಹೇಳೋದು ಸರ್ಕಾರಕ್ಕೆ, ಬಿಜೆಪಿ ಸರ್ಕಾರದವರಿಗೆ ಮತ್ತು ವಕ್ಫ್ ಬೋರ್ಡಿನ ಮಿನಿಸ್ಟರ್ ಅವರಿಗೆ ನಾನು ಆಗ್ರಹ ಮಾಡ್ತಾ ಇದ್ದೀನಿ, ಶಫಿ ಅಸಾದ್ ಅನ್ನ ಸಸ್ಪೆಂಡ್ ಮಾಡಬೇಕು, ಮನೆ ಕಳಿಸಬೇಕು, ಒದ್ದು ಮನೆ ಕಳಿಸಬೇಕು. ಎಂತ ದ್ರೋಹಿ, ದಾರಿ ತಪ್ಪಿಸಿದರಲ್ಲಿ ಅಲ್ಲಿ ಯಾವುದೇ ವಾದದಲ್ಲಿ ಹುರಳಿಲ್ಲ. ಆದರೆ ಇವತ್ತು ಚಾಮರಾಜಪೇಟೆ ಮೈದಾನದಲ್ಲಿ ಬಹಳಷ್ಟು ಜನರಿಗೆ ನೋವಾಗಿದೆ, ಬಹಳಷ್ಟು ಜನರಿಗೆ ಕಸಿವಿಸಿ ಆಗಿದೆ. ನಮಗೂ ಸಿಗಬೇಕಾಗಿತ್ತು, ನಾವು ಎಲ್ಲ ಸಿದ್ಧತೆ ಮಾಡ್ಕೊಂಡಿದ್ದೀವಿ ಅಂತನ್ನುವಂತದ್ದು ಬೆಂಗಳೂರಿನ ಮಹಾನಗರದ ಲಕ್ಷಾಂತರ ಇವತ್ತು ಭಕ್ತರಿಗೆ ನೋವಾಗಿದೆ, ತೊಂದರೆ ಆಗಿದೆ ಅಂತನ್ನುವಂತಾರೆ. ಶಫಿ ಅಸಾದ್ ಅನ್ನ ಸಸ್ಪೆಂಡ್ ಮಾಡಬೇಕು, ಮನೆ ಕಳಿಸಬೇಕು ಅಂತ ಹೇಳಿ ನಾನು ಆಗ್ರಹ ಮಾಡ್ತಾ ಇದ್ದೀನಿ.